ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್. ಈಗ ಸ್ವಲ್ಪ ದಿನದಿಂದ ನಾನು ಮೋಟೋ ವ್ಲಾಗ್ ಮಾಡ್ತಾ ಇದ್ದಿಲ್ಲ, ಅಂದರೆ ಒಂದು ಆಲ್ಮೋಸ್ಟ್ 1.5 ಮಂತ್ ಆಗಿದೆ. ಸ್ವಲ್ಪ ಪರ್ಸನಲ್ ಪ್ರಾಬ್ಲಮಿಂದ ನಾನು ಮೋಟೋ ವ್ಲಾಗ್ ಮಾಡಿಲ್ಲ. ಬೇಕ ಇದ್ರೆ ನೀವು ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಬೋದು, ಪ್ರೀವಿಯಸ್ ವಿಡಿಯೋ ಒಂದು 1 ಮಂತ್ ಆಗಿದೆ. ಲಾಸ್ಟ್ ವಿಡಿಯೋ ನಾನು ಟ್ರಾವೆಲ್ ಮಾಡಿರುವಂಥ ಪ್ಲೇಸ್ ಅದು ಕಣಿವೆ ಹಾಗೂ ಹರಂಗಿ ಡ್ಯಾಮ್. ಈಗ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ನಾನು ರಾಮನಾಥಪುರ ಕಡೆ ಹೋಗ್ತಾ ಇದ್ದೀನಿ. ಅದು ಹಾಸನ ಕಡೆ ಹೋಗುವಂಥ ದಾರಿ, ಅಂದರೆ ಕುಶಾಲನಗರ ಟು ಹಾಸನ್ ಹೈವೇ. ಇದು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಈ ಕಡೆನೇ ಬಂದಿದ್ದು ಕಣಿವೆ ಕಡೆ. ಈಗ ಇದು ಅಕ್ಟೋಬರ್ ತಿಂಗಳು, ಅದರಿಂದ ಸ್ವಲ್ಪ ಈಗ ನೀರು ಕಮ್ಮಿ ಆಗಿರುತ್ತೆ ಕಣಿವೆ ಸೇತುವೆಯಲ್ಲಿ. ಇವತ್ತು ಆಯುಧ ಪೂಜೆ, ಅದರಿಂದ ನಾನು ಗಾಡಿಗೆಲ್ಲ ಪೂಜೆ ಮಾಡಿದ್ದೇನೆ. ಅದಕ್ಕೆ ಡಿಸೈಡ್ ಮಾಡಿದೆ ಒಂದು ರೈಡ್ ಹೋಗೋಣ, ಸುಮಾರು ದಿನ ಆಗಿದೆ ಅಂತ. ಒಂದು ರಾಮನಾಥಪುರಕ್ಕೆ ಒಂದು 30 ಕಿಲೋಮೀಟರ್ ಇರ್ಬೋದು ಅಂದ್ಕೊಳ್ತೀನಿ. ರೋಡ್ ಮತ್ತೆ ಚೆನ್ನಾಗಿದೆ, ಸ್ವಲ್ಪ ಬೇಗ ರೀಚ್ ಆಗ್ಬೋದು. ಇವಾಗ ಟೈಮ್ ಅಪ್ಡೇಟ್ ಈಗ ಒಂದು 1:30 ಆಗಿದೆ ಸಂಜೆ. ನಾಳೆ 5ನೇ ತಾರೀಕು, ಆದ್ದರಿಂದ ಸಂಜೆ ಮೇಲೆ ದಸರಾಕ್ಕೆ ಹೋಗ್ಬೋದು ಅಂತ ಡಿಸೈಡ್ ಮಾಡಿದ್ದೀನಿ. ನಾಳೆ 5ನೇ ತಾರೀಕು ಮಡಿಕೇರಿ ದಸರಾ ಇದೆ. ಇವತ್ತಿಂದ ರೋಡ್ ಬ್ಲಾಕ್ ಮಾಡ್ತಾರೆ ಸಂಜೆ ಮಡಿಕೇರಿಲಿ 4 ಗಂಟೆ ಮೇಲೆ ಎಲ್ಲ. ನಾವು ಟೌನ್ ಕಡೆ ಎಲ್ಲ ಹೋಗೋಕ್ಕಾಗೋದಿಲ್ಲ. ನೋಡ್ಬೇಕು, ಪ್ಲ್ಯಾನ್ ಮಾಡಿದ್ದೀನಿ ಹೋಗ್ಬೇಕಂತ, ಬಟ್ ಇವತ್ತು ಹೋಗೋದ ಅಥವಾ ನಾಳೆ ಹೋಗೋದ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡಿ ಎಷ್ಟು ಸಕ್ಕದಾಗಿದೆ ರೋಡು. ಸೇಮ್ ಕುಶಾಲನಗರ ಟು ಮಡಿಕೇರಿ ಹೈವೇ ಥರ ಇದೆ ಇದೆ ಹೆಬ್ಬಾಳೆ. ಲೆಫ್ಟ್ ಸೈಡ್ ಹೋದರೆ ಇದು ಶನಿವಾರ ಸಂತೆಗೆ ಹೋಗುತ್ತೆ, ಆದರೆ ರೋಡ್ ಚೆನ್ನಾಗಿಲ್ಲ. ಇದು ಕ್ಯಾಮ್ರಾ ಒಂದು ಸುಮಾರು 1 ಮಂತ್ ಮೇಲೆ ಯೂಸ್ ಮಾಡಿಲ್ಲ. ಇವಾಗ ಬೇರೆ ಚಾರ್ಜ್ ಬೇರೆ ಕಮ್ಮಿ ಇದೆ. ಎಷ್ಟೊತ್ತು ವ್ಲಾಗ್ ಮಾಡೋಕ್ಕಾಗುತ್ತೆ ಅಂತ ಅಷ್ಟೊತ್ತು ಮಾಡ್ತೇನೆ. ಈಗ 50% ತೋರಿಸ್ಕೊಂಡು ಚಾರ್ಜ್ ಮಾಡೋಕ್ಕೆ ಇಟ್ಟಿದ್ದೆ, ಆಗ ಪವರ್ ಬ್ಯಾಂಕ್ ಚಾರ್ಜ್ ಖಾಲಿ ಆಗಿಬಿಟ್ಟಿತ್ತು. ಅದರಲ್ಲಿ ಪ್ಲ್ಯಾನ್ ಇತ್ತು ಇವತ್ತು ಬೆಳಗ್ಗೆನೆ ಆಯುಧ ಪೂಜೆ ಎಲ್ಲ ಮಾಡಿದ ನಂತರ ಹೊರಡೋಣ ಅಂತ. ಬಾಸ್ ಅರ್ಜೆಂಟ್ಲಿ ಇದ್ದಾರೆ, ಹೋಗಿ ಹೋಗಿ. ಇಲ್ಲಿ ನೋಡಿ ಬಾಳೆ ತೋಟ, ನಾನು ಈ ಕಡೆ ನೋಡೇ ಇದ್ದಿಲ್ಲಲ್ಲ, ಸ್ವಲ್ಪ ಇತ್ತು ಅಷ್ಟೇ. ನನ್ನ ಸಕತ್ತಾಗಿದೆಯಲ್ಲ. ಅದು ವೈಸರ್ ಸ್ಕ್ರ್ಯಾಚ್ ಆಗಿದೆ. ಈಗ ಮಳೆ ಬಂದರೆ ಸಡನ್ ರೋಡ್ ಕರೆಕ್ಟಾಗಿ ಕ್ಲಿಯರ್ ಆಗಿ ಕಾಣೋದಿಲ್ಲ. ಅದೇ ಹಾಗೆ ಸ್ಕ್ರ್ಯಾಚ್ನ ರಿಮೂವ್ ಮಾಡೋದಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ತಿಳಿಸಿ. ತುಂಬ ಸ್ಕ್ರ್ಯಾಚಸ್ ಆಗಿದೆ ಹೆಲ್ಮೆಟ್ ವೈಸರ್. ಮೊದಲು ಬ್ಲ್ಯಾಕ್ ಕಲರ್ದಿತ್ತು ವೈಸರ್, ಅದು ಪರ್ಚೇಸ್ ಮಾಡುವಾಗ, ಅದು 3 ಇಯರ್ಸ್ ಬ್ಯಾಕ್ ಪರ್ಚೇಸ್ ಮಾಡಿದ್ದೆ ಹೆಲ್ಮೆಟ್. ಆಗ ಬ್ಲ್ಯಾಕ್ ವೈಸರೇ ಬಂದಿತ್ತು, ಬಟ್ ಸೆಪ್ರೇಟಾಗಿ ನಾನು ವೈಟ್ ಕಲರ್ ವೈಸರ್ನ ಆರ್ಡರ್ ಮಾಡಿದೆ ಫ್ಲಿಪ್ಕಾರ್ಟ್ನಲ್ಲಿ. ಬ್ಲ್ಯಾಕ್ ವೈಸರ್ ಪ್ರಾಬ್ಲಮ್ ಏನಂದರೆ ನೀವು ರೋಡ್ ಕ್ಲಿಯರ್ ಆಗಿ ಕಾಣೋದಿಲ್ಲ. ವೈಸರ್ ಕ್ಲೋಸ್ ಮಾಡಿದ್ರೆ ಎಲ್ಲ ಡಾರ್ಕ್ ಕಾಣಿಸುತ್ತೆ. ಅದಕ್ಕೆ ನಾನು ಚೇಂಜ್ ಮಾಡಿದೆ, ಈಗ ವೈಟ್ ವೈಸರ್ ಹಾಕೊಂಡಿದ್ದೀನಿ. ಈಗ ಶ್ರೀರಂಗಾಳ ರೀಚ್ ಆದರೆ ಶ್ರೀರಂಗಾಲ ಕೊಡಗು ಬಾರ್ಡರ್, ಅದಾದ ನಂತರ ಹಾಸನಕ್ಕೆ ಸೇರುತ್ತೆ ಇದು. ಎಸ್, ಇದೇ ಲಾಸ್ಟು. ಇದಾದಮೇಲೆ ಹಾಸನಕ್ಕೆ ಜಾಯ್ನ್ ಆಗುತ್ತೆ ಇದು. ಆ ಪೊಲೀಸಲ್ಲಿ ಇಲ್ಲಿ ಹಿಡಿತಿದ್ರು, ಇಲ್ಲಿ ಕಾರ್ ನಿಂತಿದೆಯಲ್ಲ ಇದೇ ಜಾಗಲಿರ್ತಿದ್ರು. ಜಾಸ್ತಿ 2 ವೀಲರ್ಸ್ನ ಹಿಡಿಯೋದು, ಹೆಲ್ಮೆಟ್ ಹಾಕಿರೋದಿಲ್ಲ. ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಪ್ಪ. ರೈಟಿಗೆ ಹೋಗ್ತಾರೆ, ಲೆಫ್ಟಿಗೆ ಹೋಗ್ತಾರೆ,
ಇಲ್ಲಿ ಸ್ಟಾಪ್ ಮಾಡ್ತೀನಿ, ಸದ್ಯ ನೋಡೋಣ ಹೇಗಿದೆ ಇಲ್ಲಿ ಲೊಕೇಶನ್. ಬ್ಯಾಟ್ರಿ ಕೂಡ ಡೆಡ್ ಆಗಕ್ಕಾಗುಂಟು, ಆಲ್ಮೋಸ್ಟ್ 10% ಇದೆ. ಯಾವಾಗ ಶಟ್ ಡೌನ್ ಆಗುತ್ತೆ ಗೊತ್ತಿಲ್ಲ. ನೋಡಿ ಇಲ್ಲಿದೆ ನೇಚರ್ ನೋಡಿ, ಸಾಕಾಗಿದೆ ಇಲ್ಲಿ. ಸುಮ್ಮನೆ ಹಂಗೆ ಪಾರ್ಕ್ ಮಾಡಿದಷ್ಟೇ ಕಾಡಿನ, ಅದಕ್ಕೆ ನೋಡೋಣ ಇಲ್ಲಿ ಹೇಗಿದೆ ಅಂತ. ಲೊಕೇಶನ್ ನೋಡಿದ್ರೆ ಸಖದಾಗಿದೆ. ಇದು ಶ್ರೀರಂಗಾಲಂದ ಒಂದು 5 ಕಿಲೋಮೀಟರ್ ಇರ್ಬೋದು. ಇವಾಗ ನೋಡಿ ಆಯುಧ ಪೂಜೆ ಮಾಡಿದ್ದು ಗಾಡಿಗೆ. ಆಲ್ಮೋಸ್ಟ್ ಬ್ಯಾಟ್ರಿ ಈಗ 5% ಆಗಿದೆ. ನಾನಿನ್ನು ಕ್ಯಾಮ್ರಾನ ಆಫ್ ಮಾಡ್ತೀನಿ. ಇನ್ನು ಮುಂದೆ ನನ್ನ ವ್ಲಾಗ್ಸ್ ಬರ್ತಾ ಇರುತ್ತೆ, ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.